ಮುಟ್ಟಿಸಲಿಕ್ಕೆ ತಮ್ಮ ಎಲ್ಲ ತಮ್ಮ ಕೆಲಸವನ್ನು ಇನ್ನಷ್ಟು ಚುರುಕುಗೊಳಿಸಬೇಕು. ಅಫ್ಘಾನ್ನಿಂದ ವಾಪಸ್ಸಾಗಿರೋ ಮಂಗಳೂರಿನ ಪ್ರಸಾದ್ ಮನೆಗೆ ಮಾಜಿ ಸಚಿವ ಯುಟಿ ಖಾದರ್ ಭೇಟಿ ನೀಡಿದರು. ಕೊಲ್ಯದ ಕನ್ನೀರ್ ತೋಟ ಮನೆಗೆ ಭೇಟಿ ನೀಡಿದ ಖಾದರ್ ಅಫ್ಘಾನಿಸ್ತಾನದ ಪರಿಸ್ಥಿತಿಯನ್ನ ವಿಚಾರಿಸಿದರು. ಈ ಬಗ್ಗೆ ಮಾತನಾಡಿದ ಖಾದರ್, ನನ್ನ ಕ್ಷೇತ್ರದ ಹಲವು ಮಂದಿಯನ್ನ ಈಗಾಗಲೇ ರಕ್ಷಣೆ ಮಾಡಲಾಗಿದೆ, ಇನ್ನು ಕೆಲವು ಮಂದಿ ಅಲ್ಲೇ ಸಿಲುಕಿರುವ ಬಗ್ಗೆ ಮಾಹಿತಿ ಇದೆ. ಈ ವಿಷಯವನ್ನ ಸಿಎಂ ಬೊಮ್ಮಾಯಿಗೆ ತಿಳಿಸಿದ್ದೇನೆ. ಎಲ್ಲರನ್ನ ಸುರಕ್ಷಿತವಾಗಿ ಕರೆತರುವ ಕೆಲಸ ನಡೀತಾ ಇದೆ, ಇದಕ್ಕಾಗಿ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಹೇಳಿದ್ದಾರೆ. ಈಗ ಅದಕ್ಕೆ ನೋಡಲ್ ಆಫೀಸರು ಮಾಡಿದ್ದೇವೆ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆಗೆ ಟಚ್ಚಲ್ಲಿದ್ದೇವೆ. ಕೆಲವರು ಅಧಿಕೃತವಾಗಿರೋರನ್ನ ತರೋದಕ್ಕೆ ಈಗಾಗಲೇ ಭಾರತ ಸರ್ಕಾರ ಮಾಡಿದೆ. ಇನ್ನು ಕೆಲವು ರಿಮೋಟ್ ಪ್ಲೇಸಲ್ಲಿ ಇರುವಂಥವ್ರು ಕೆಲಸಕ್ಕೆ ಹೋದವರು ಅವ್ರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೇವೆ. ನಿಖರವಾದಂಥ ಸಂಖ್ಯೆ ಸಿಕ್ಕ ಮೇಲೆ ಎಲ್ಲರನ್ನೂ ತರೋದಕ್ಕೆ ನಾವು ಕ್ರಮಗಳಂತೆ. ಈಗ ಅಲ್ಲಿ ಗಜಿಯಾಬಾದ್ಗೆ ಸುಮಾರು ಒಂದು ಮೂರ್ನಾಲ್ಕು ಜನ ಇವತ್ತು ಬಂದಿದ್ದಾರೆ. ಇನ್ನು ಸೆಕೆಂಡ್ ಟ್ರಿಪ್ಪಲ್ಲಿ ಇನ್ನೂ ಹಲವಾರು ಜನ ಬರ್ತಾ ಇದ್ದಾರೆ. ಆ ಕೆಲಸವನ್ನು ನಮ್ಮ ಈಗ ಸದ್ಯ ಇಲ್ಲ, ಆದರೆ ಎಲ್ಲ ಗಮನಿಸ್ತಾ ಇದ್ದೇವೆ. ಅಲ್ಲಿಯ ನಮ್ಮ ಕಾಬೂಲ್ನಲ್ಲಿ ಭಾರತ ಸರ್ಕಾರ ಒಂದು ಸಂಪರ್ಕವನ್ನು ಏನು ಮಾಡಿದೆ ಅದರ ಮುಖಾಂತರ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ಸ್ವಲ್ಪ ಗೊಂದಲಗಳಿದೆ, ಇನ್ನು ಒಂದೆರಡು ದಿವಸದಲ್ಲಿ ಸರಿಯಾಗುತ್ತೆ. ಅಫ್ಘಾನಿಸ್ತಾನದಲ್ಲಿ ತಲೆದೂರಿರೋ ಬಿಕ್ಕಟ್ಟಿನ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಕೇಂದ್ರ ಸರ್ಕಾರ ಗುರುವಾರ ಸರ್ವಪಕ್ಷ ಸಭೆ ಕರೆದಿದೆ. ಅಫ್ಘಾನಿಸ್ತಾನದ ಬೆಳವಣಿಗೆಗಳ ಬಗ್ಗೆ ರಾಜಕೀಯ ನಾಯಕರು ಮಹತ್ವದ ಚರ್ಚೆ ನಡೆಸಲಿದ್ದು ಭಾರತದ ಮುಂದಿನ ನಡೆ ಬಗ್ಗೆ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಅಫ್ಘಾನ್ನಲ್ಲಿ ಸಿಲುಕಿರೋ ಭಾರತೀಯ ರಕ್ಷಣೆಗೆ ಮುಂದಾಗಿರೋ ಕೇಂದ್ರ ಸರ್ಕಾರ ಕಾಬೂಲ್ನಿಂದ ನಿತ್ಯ ಎರಡು ವಿಮಾನಗಳ ಮೂಲಕ ಭಾರತೀಯರನ್ನ ಕರೆತರ್ತಾ ಇದೆ. ಕೊರೋನಾ ಮೂರನೇ ಅಲೆಯ ಆತಂಕದ ನಡುವೆಯೇ 5 ತಿಂಗಳ ಬಳಿಕ ಮತ್ತೆ ಶಾಲೆ ಕಾಲೇಜುಗಳ ಬಾಗಿಲು ಓಪನ್ ಆಗಿದೆ. ಇಂದಿನಿಂದ 9-10 ತರಗತಿ ಜೊತೆಗೆ ದ್ವಿತೀಯ ಪಿಯುಸಿವರೆಗೆ ಭೌತಿಕ ತರಗತಿಗಳನ್ನು ಆರಂಭ ಮಾಡಲಾಗಿದೆ. ಬೆಳಗ್ಗೆ 10 ಗಂಟೆಯಿಂದ ಪಾಠಶಾಲೆ ಆರಂಭವಾಗಿದ್ದು ವಿದ್ಯಾರ್ಥಿಗಳ ಮೊಗದಲ್ಲಿ ಮಂದಹಾಸ ಮೂಡಿದೆ. ಕೊರೋನಾ ಮಾರ್ಗಸೂಚಿ ಅನ್ವಯವೇ ತರಗತಿಗಳನ್ನು ನಡೆಸಲಾಗುತ್ತಿದ್ದು ಎಲ್ಲೆಡೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿದೆ. ಬಳ್ಳಾರಿ ಜಿಲ್ಲೆಯಾದ್ಯಂತ ಒಟ್ಟು 620 ಶಾಲಾ ಕಾಲೇಜುಗಳನ್ನು ಓಪನ್ ಮಾಡಲಾಗಿದೆ. ಅಗತ್ಯ ಮುನ್ನೆಚ್ಚರಿಕಾ ಕ್ರಮದೊಂದಿಗೆ ಶಾಲಾ ಬಾಗಿಲು ತೆರೆಯಲಿದ್ದು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:30 ತರಗತಿಗಳು ನಡೆದಿವೆ. ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಶಾಲಾ ಕಾಲೇಜು ಪುನರ್ ಆರಂಭವಾಗಿದೆ. ನಗರದ ಬಾಲಕರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ತಳಿರು ತೋರಣ ಕಟ್ಟಿ ಮಕ್ಕಳನ್ನು ಬರಮಾಡಿಕೊಂಡಿದ್ದಾರೆ. ಜಿಲ್ಲೆಯಲ್ಲಿ 354 ಪ್ರೌಢಶಾಲೆಗಳು ಹಾಗೂ 103 ಪದವಿ ಪೂರ್ವ ಕಾಲೇಜುಗಳಲ್ಲಿ ಇಂದಿನಿಂದ ಪಾಠ ಪ್ರವಚನ ಶುರುವಾಗಿದೆ. ಅತ್ತ ವಿಜಯಪುರದಲ್ಲೂ ಸಹ ಶಾಲೆ ಮುಂದೆ ರಂಗೋಲಿ ಸಿಂಗಾರ ಮಾಡಲಾಗಿತ್ತು. ಶಾಲೆಗೆ ಬಂದ ವಿದ್ಯಾರ್ಥಿನಿಯರಿಗೆ ಆರತಿ ಎತ್ತಿ ಸ್ವಾಗತ ಮಾಡಿಕೊಂಡರು. ಇನ್ನು ಶಿವಮೊಗ್ಗ ಜಿಲ್ಲೆಯಲ್ಲೂ ಸಹ ಶಾಲಾ ಕಾಲೇಜು ಶುರುವಾಗಿದ್ದು ಸಚಿವ ಈಶ್ವರಪ್ಪ ಪರಿಶೀಲನೆ ನಡೆಸಿದರು. ಗದಗ ಕಲಬುರಗಿ ಹಾಗೂ ದಾವಣಗೆರೆಯಲ್ಲೂ ಶಾಲೆ ಕಾಲೇಜು ಓಪನ್ ಮಾಡಲಾಗಿದೆ. ಗದಗ ನಗರದ ತೋಂಟದಾರಿಯ ಮಠದ ಶಾಲೆಗೆ ತೋರಣ ತೆಂಗಿನ ಗರಿ ಕಟ್ಟಿ ಸಿಂಗಾರ ಮಾಡಲಾಗಿತ್ತು. ಶಾಲೆಗೆ ಬಂದ ವಿದ್ಯಾರ್ಥಿಗಳಿಗೆ ಸ್ಯಾನಿಟೈಸರ್ ಥರ್ಮಲ್ ಸ್ಕ್ರೀನಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಕಲಬುರಗಿ ಜಿಲ್ಲೆಯಲ್ಲೂ ಮಕ್ಕಳ ಆಗಮನಕ್ಕಾಗಿ ಶಾಲೆಗಳನ್ನು ಸಿಂಗರಿಸಲಾಗಿದೆ. ನಗರದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಮುಂಭಾಗ ರಂಗೋಲಿ ಬಿಡಿಸಿ ಹೂವಿನ ಹಾರ ಹಾಕಿ ಮಾವಿನ ತೋರಣವನ್ನು ಕಟ್ಟಿದ್ರು. ಅದ ದಾವಣಗೆರೆ ಜಿಲ್ಲೆಯಲ್ಲೂ ಶಾಲೆಗಳು ಆರಂಭಗೊಂಡಿದ್ದು ಶಾಲೆಗೆ ಬಂದ ಮಕ್ಕಳಿಗೆ ಸ್ವೀಟ್ ಜೊತೆಗೆ ನೋಟ್ಬುಕ್ ಕೊಟ್ಟು ಶಿಕ್ಷಕರು ವಿನೂತನವಾಗಿ ಸ್ವಾಗತ ಮಾಡಿಕೊಂಡರು. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜ್ ಓಪನ್ ಆದರೂ ಸಹ 5 ಜಿಲ್ಲೆಗಳಲ್ಲಿ ಮಾತ್ರ ಸದ್ಯಕ್ಕೆ ಶಾಲೆ ಓಪನ್ ಆಗ್ತಿಲ್ಲ. ಯಾಕಂದ್ರೆ ಕೊರೋನಾ ಪಾಸಿಟಿವಿಟಿ ದರ 2%-ಕ್ಕಿಂತ ಹೆಚ್ಚಿರೋ ಕಾರಣ ಶಾಲೆ ತೆರೆಯೋದಕ್ಕೆ ನಿರ್ಬಂಧ ಹೇರಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸದ್ಯ ಪಾಸಿಟಿವಿಟಿ ದರ 1.93%. ಹೀಗಾಗಿ ಮುಂದಿನ ವಾರದ ಅಂಕಿ ಅಂಶಗಳ ಮೇಲೆ ಶಾಲೆ ತೆರೆಯೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಇನ್ನು ಉಡುಪಿ, ಹಾಸನ, ದಕ್ಷಿಣ ಕನ್ನಡ ಹಾಗೂ ಕೊಡಗು ಜಿಲ್ಲೆಯಲ್ಲೂ ಇಂದು ಶಾಲೆ ಓಪನ್ ಆಗಿಲ್ಲ. ಬೆಂಗಳೂರಿನಲ್ಲಿ ಶಾಲೆ ಕಾಲೇಜು ತೆರೆಯೋದಕ್ಕೆ ಅನುಮತಿ ಇದ್ರೂ ಸಹ ಕೆಲವು ಶಾಲೆಗಳು ಇಂದು ಆರಂಭವಾಗಿಲ್ಲ. ಪದ್ಮನಾಭನಗರದ ಪ್ರಾರ್ಥನಾ ಸ್ಕೂಲ್, ಸ್ಟೆಲಾ ಮೇರಿ ಸ್ಕೂಲ್, ಚೈತನ್ಯ ಪಬ್ಲಿಕ್ ಸ್ಕೂಲ್ ಸೇರಿದಂತೆ ಹಲವು ಶಾಲೆಗಳು ಇನ್ನೂ ಶುರುವಾಗಿಲ್ಲ. ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಕೆಲ ಪೋಷಕರು ಹಿಂದೇಟು ಹಾಕ್ತಿರೋದ್ರಿಂದ
ಸೆಪ್ಟೆಂಬರ್ 1ರಿಂದ ಶಾಲೆ ತೆರೆಯಲು ತೀರ್ಮಾನ ಮಾಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಕಾಲೇಜುಗಳು ಮಾತ್ರ ಇಂದಿನಿಂದ ಆರಂಭವಾಗಿವೆ. ಕೊರೋನಾ ಪಾಸಿಟಿವಿಟಿ ರೇಟ್ ಕಡಿಮೆಯಾಗದ ಕಾರಣ ಶಾಲೆ ತೆರೆಯೋದಕ್ಕೆ ಇನ್ನೂ ಅನುಮತಿ ಸಿಕ್ಕಿಲ್ಲ. ಹೀಗಾಗಿ ಇಂದಿನಿಂದ ಪಿಯುಸಿ ಭೌತಿಕ ಕ್ಲಾಸ್ಗಳು ಮಾತ್ರ ಆರಂಭವಾಗಿದ್ದು ಪಾಸಿಟಿವಿಟಿ ರೇಟ್ ಕಡಿಮೆಯಾದಲ್ಲಿ ಮಾತ್ರ ಶಾಲೆಗಳು ಆರಂಭವಾಗಲಿದೆ. ಐದು ತಿಂಗಳ ಬಳಿಕ ಶಾಲೆ ಕಾಲೇಜ್ ಪುನರಾರಂಭವಾಗಿರೋ ಹಿನ್ನೆಲೆ ಸರ್ಕಾರಿ ಶಾಲೆ ಕಾಲೇಜಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ರೌಂಡ್ಸ್ ಹಾಕಿದ್ರು. ಮಲ್ಲೇಶ್ವರಂನ ಸರ್ಕಾರಿ ಕಾಲೇಜ್ ನಿರ್ಮಲಾ ರಾಣಿ ಶಾಲೆಗೆ ಭೇಟಿ ನೀಡಿ ಮಕ್ಕಳ ಜೊತೆ ಕೆಲಕಾಲ ಸಮಯವನ್ನ ಕಳೆದಿದ್ದಾರೆ. ಕೆಲ ವಿದ್ಯಾರ್ಥಿಗಳಿಗೆ ಟ್ಯಾಬ್ ವಿತರಣೆ ಮಾಡಿದ ಸಿಎಂ ಏನಾದರೂ ಸಮಸ್ಯೆ ಇದ್ರೆ ನನ್ನ ಬಳಿ ಹೇಳಿ ಅಂತ ಮಕ್ಕಳ ಸಮಸ್ಯೆಯನ್ನ ಕೇಳಿದ್ದಾರೆ. ಈ ವೇಳೆ ಸಚಿವ ಅಶ್ವಥ ನಾರಾಯಣ್ ಸೇರಿದಂತೆ ಹಲವರು ಸಾಥ್ ನೀಡಿದ್ದಾರೆ. ಶಾಲೆಗಳ ಪ್ರಾರಂಭದ ಮೊದಲನೇ ದಿನ ಕೋವಿಡ್ ಆದಮೇಲೆ ಸುಮಾರು ಒಂದೂವರೆ ವರ್ಷ ಶಾಲೆಗಳನ್ನು ನಾವು ಕೋವಿಡ್ಗೋಸ್ಕರ ನಾವು ಬಂದ್ ಮಾಡಿದ್ವಿ. ಮಕ್ಕಳಿಗೆ ಆದಾಗ್ಯೂ ಕೂಡ ಶಿಕ್ಷಣ ಕೊಡುವಂಥ ಹಲವಾರು ಪ್ರಯೋಗಗಳು ಆಯಿತು. ಆನ್ಲೈನ್ ಶಿಕ್ಷಣ ಕೊಡುವಂಥದ್ದು ಮತ್ತು ಶಾಲೆಗಳ ಆವರಣದ ಹೊರಗಡೆ ಶಿಕ್ಷಣ ಕೊಡುವಂಥ ಕೆಲಸ, ನಾವು ಮಕ್ಕಳನ್ನು ನಿರಂತರವಾಗಿ ಸಂಪರ್ಕ ಇಡುವಂಥ ಪ್ರಯತ್ನ ನಮ್ಮ ಎಜುಕೇಷನ್ ಇಲಾಖೆ, ಹೈಯರ್ ಎಜುಕೇಷನ್ ಇಲಾಖೆ, ಪ್ರೈಮರಿ ಎಜುಕೇಷನ್ ಹೈಯರ್ ಎಜುಕೇಷನ್ ಎರಡೂ ಕೂಡ ನಿರಂತರವಾಗಿ ಪ್ರಯತ್ನ ಮಾಡಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಒಂದು ಎರಡರ ಅಲೆಯಲ್ಲಿ ಈ ಎಜುಕೇಷನ್ ಮತ್ತು ವಿಶೇಷವಾಗಿ ಮಕ್ಕಳನ್ನು ನಿಭಾಯಿಸುವಂಥದ್ದು ಭಾಳ ಒಂದು ಸವಾಲಿನ ಕೆಲಸ ಆಗಿತ್ತು. ಆ ಸಂದರ್ಭದಲ್ಲಿ ಪ್ರೈಮರಿ ಸೆಕೆಂಡ್ರಿ ಹೈಯರ್ ಎಜುಕೇಷನ್ ಇಲಾಖೆ ಭಾಳ ಉತ್ತಮವಾದಂಥ ಒಂದು ಕೆಲಸವನ್ನು ಮಾಡಿದೆ. 9th, 10th, 11th and 12th PUC 1, PUC 2. ಕೊರೋನಾ ಕಾಲದಲ್ಲೂ ಶಾಲೆ ಕಾಲೇಜುಗಳು ಆರಂಭವಾಗಿದೆ. ಈ ಬಗ್ಗೆ ಮಾತನಾಡಿದ ಶಿಕ್ಷಣ ಸಚಿವ ನಾಗೇಶ್, ಶಾಲೆಗಳು ಆರಂಭವಾಗಿರೋದ್ರಿಂದ ತುಂಬಾ ಖುಷಿಯಾಗಿದೆ. ನಗರಕ್ಕಿಂತ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಸಕ್ಸಸ್ ಆಗಿದೆ. ಗ್ರಾಮೀಣ ಭಾಗದ ಹೆಚ್ಚು ವಿದ್ಯಾರ್ಥಿಗಳೇ ಶಾಲೆಗೆ ಹಾಜರಾಗಿದ್ದಾರೆ. ಕೊರೋನಾ ಮಾರ್ಗಸೂಚಿಯೊಂದಿಗೆ ಶಾಲೆ ಆರಂಭ ಮಾಡಲಾಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ಕೂಲ್ ಎಷ್ಟು ಜನ ಮಿಸ್ ಮಾಡ್ಕೊಂಡಿದ್ದೆ. ಹೇಳ್ತೀರಾ ನೀವು, ಹೇಳ್ತೀರಿ ಅಂತ ಪ್ರಾಮಿಸ್ ಮಾಡ್ತೀರಾ? ಒಟ್ಟಿಗೆ ಒಂದೇ ಕಡೆ ಬಂದಿರುವಂತ ಮಕ್ಕಳನ್ನ ಮಾತಾಡಿಸಿದ್ರೆ ಅವರ ಸಂತೋಷಕ್ಕೆ ಲಿಮಿಟೇ ಇಲ್ಲ, ಅಷ್ಟು ಸಂತೋಷ ಪಡ್ತೀವಿ. ಒಂದೂವರೆ ವರ್ಷದಿಂದ ಫ್ರೆಂಡ್ಸ್ಗಳನ್ನ ನೋಡಿತ್ತಿಲ್ಲ, ಮಾತಾಡಿತ್ತಿಲ್ಲ, ಟೀಚರ್ಸ್ನ ನೋಡಿತ್ತಿಲ್ಲ. ಈ ಥರದ ಅನೇಕ ಅವರ ಮಾನಸಿಕ ಹಿಂಸೆಗಳಿಗೆ ಇವತ್ತೊಂದು ಅಂತ್ಯ ಮುಟ್ಟಿದೆ.